ಬಹುಕೋಟಿ ವಂಚಕ ಸಚಿನ್ ನಾಯಕ್ ಅಕ್ರಮಗಳನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಆತ ಪರಾರಿಯಾಗಿದ್ದಾನೆ. ಗ್ರಾಹಕರ ಸಭೆ ನಡೆಸೋದಾಗಿ ಹೇಳಿ ಕೊನೆಗೆ ಏಕಾಏಕಿ ಸಭೆ ರದ್ದುಗೊಳಿಸಿ ಎಸ್ಕೇಪ್ ಆಗಿದ್ದಾನೆ. ಸಚಿನ್ ನಾಯಕ್ ಬಣ್ಣ ಬಯಲು ಮಾಡಿದ ಸುವರ್ಣ ನ್ಯೂಸ್. ವರದಿ ಪ್ರಸಾರವಾಗ್ತಿದ್ದಂತೆ ಮಹಾನ್ ಛತ್ರಿ ಸಚಿನ್ ಎಸ್ಕೇಪ್. ಸೈಟ್ ಕೊಡ್ತೀನಿ, ಫ್ಲ್ಯಾಟ್ ಕೊಡ್ತೀನಿ ಅಂತ ಸಾವಿರಾರು ಕೋಟಿ ಹಣ ವಂಚಿಸಿದ್ದ ಸಚಿನ್ ನಾಯಕ್ ಎಂಬ ವಂಚಕನ ಅಸಲಿಯತ್ತನ್ನ ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಇಡೀ ದಿನ ಸುವರ್ಣ ನ್ಯೂಸ್ ವಂಚಕನ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ವರದಿ ನೋಡಿ ಮೋಸ ಹೋದವರು ಸುವರ್ಣ ನ್ಯೂಸ್ ಕಚೇರಿಗೆ ಬಂದು ನ್ಯಾಯಕ್ಕಾಗಿ ಮೊರೆ ಇಟ್ರು. ಆದರೆ ಮಹಾನ್ ಛತ್ರಿ ಸಚಿನ್ ನಾಯಕ್ ಮಾತ್ರ ಹಣ ವಾಪಸ್ ಕೊಡ್ತೀನಿ ಅಂತ ಹುಸಿ ಭರವಸೆ ನೀಡಿ ಎಸ್ಕೇಪ್ ಆಗಿದ್ದಾನೆ. ಕೂಡ್ಸಿಟ್ಕೊಂಡಿದ್ದ ದುಡ್ಡು ನಾವು ತೆಗೆದುಕೊಂಡು ದುಡ್ಡನ್ನೆಲ್ಲ ಹಾಕಿದ್ವಿ. ಏನೋ ಒಂದು ಈ ಕಾಲದ ನಮಗೊಂದು ಮನೆ ಆಗುತ್ತೆ, ಬೆಂಕಿನ ಬಾಡಿ ಕಟ್ಟೋದು ಕಷ್ಟ ಅಂತ ದುಡ್ಡು ಇಸ್ಕೊಳಕ್ ಬಂದಾಗ ಇವತ್ತು ಬೇಡ, ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ರಾತ್ರಿ 8 ಗಂಟೆ ಆಗಿದೆ, ಮನೇಲಿ ಬೈತಾರೆ ಅಂತಂದು ಸಹ ಕೇಳ್ದೇನೆ. ಅವ್ರಿಗೆ ಪ್ರಾಣ ಹೋಗುತ್ತಿರೋ ಥರ ಬಂದು ಅವಾಗಲೇಬೇಕು, ನಾಳೆ ಕ್ಯಾನ್ಸಲ್ ಆಗುತ್ತೆ ಅಂತ ಬಂದು ಕೇಳಿಸ್ಕೊಂಡು ಹೋಗ್ತಾಯಿದ್ರು. ನಾವು ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಹೋದರೆ ಕ್ಯಾನ್ಸಲ್ ಮಾಡಿಸ್ಕೊತಾನೆ ಇರಲಿಲ್ಲ. ಇವತ್ತು ಅವರಿಲ್ಲ, ಅವ್ರು ವೀಕ್ಲಿ ಆಫರ್ಲಿದ್ದಾರೆ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಹಣ ಕಳೆದುಕೊಂಡವರು ತಮ್ಮ ಕಷ್ಟ ಹೇಳಿಕೊಳ್ತಾ ಇದ್ದ ವೇಳೆ ಫೋನ್ ಮೂಲಕ ಸಂಪರ್ಕಕ್ಕೆ ಬಂದ ಸಚಿನ್ ನಾಯಕ್ ನಾನೆಲ್ಲೂ ಓಡಿ ಹೋಗಿಲ್ಲ, 3 ತಿಂಗಳ ಒಳಗೆ ಎಲ್ಲರ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹುಸಿ ಭರವಸೆ ನೀಡಿದ್ದಾನೆ. ಇಲ್ಲಿ ಮೋಸ ತರ ಏನು ಆಗಿಲ್ಲ, ಯಾಕಂದ್ರೆ ನಾನು ಆಪ್ಸ್ಕೊಂಡಿಲ್ಲ, ನಾನು ಎಲ್ಲಿ ಆಫೀಸ್ ಕ್ಲೋಸ್ ಮಾಡಿ ಹೋಗಿಲ್ಲ, ಚೆಕ್ ಬೌನ್ಸ್ ಆಯ್ತಾ ನನ್ನ ತಪ್ಪಾಯ್ತಾ. ಬಟ್ ಇದು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ, ಲಾಸ್ಟ್ 6 ತಿಂಗಳಲ್ಲಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದಾರೆ. ಬರೀ ನನಗೆ 3 ತಿಂಗಳ ಟೈಮ್ ಕೊಡಿ, 3 ತಿಂಗಳಲ್ಲಿ ನಿಮ್ಗೆ ದುಡ್ಡು ಏನು ಯಾರಿಗೆ 1 ರೂಪಾಯಿ ನನ್ನ ಡಿಸ್ಕೂರಿ ಎಲ್ಲಿ ಹೋಗಲ್ಲ, ಮೋಸ ಮಾಡಲ್ಲ, ನಿಮ್ಗೆ ದುಡ್ಡು. ಸಚಿನ್ ನಾಯಕ್ ವಿರುದ್ಧ ಕಠಿಣ ಕಾನೂನು ಕ್ರಮ. ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿದ್ದರಿಂದ ಬಂಧನಕ್ಕೊಳಗಾಗುವ ಭೀತಿಯಿಂದ ಸಭೆ ರದ್ದು ಮಾಡಿ ಆತ ಕಚೇರಿಗೆ ಬಂದಿರಲಿಲ್ಲ. ಸಚಿನ್ ನಾಯಕ್ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ತಿಳಿಸಿದ್ದಾರೆ. ಪೊಲೀಸರ ಕೆಲಸ ಕಾನೂನಿನ ಪ್ರಕಾರ ಅವನ ಮೇಲೆ ಕೇಸ್ ಹಾಕೊಂಡು ಕ್ರಮ ತಗೊಳ್ಳೋದು, ತನಿಖೆ ಮಾಡೋದು, ತಪ್ಪಿಸ್ತರ ವಿರುದ್ಧ ಚಾರ್ಜ್ ಶೀಟ್ ಹಾಕೋದು, ಅವನು ಮಾಡಿದ್ದ ಅಕ್ರಮ ಸಂಪಾದನೆಗೆ ಕೋರ್ಟ್ ಪ್ರೊಸೀಜರಲ್ಲಿ ತಗೊಂಡ್ಬರೋದು. ಸೊ ಈ ಕೆಲಸ ಮಾಡಲಿಕ್ಕೆ ನಾನು ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಹಣ ಕೊಟ್ಟು ಮೋಸ ಹೋಗಿರುವ 3,000ಕ್ಕೂ ಹೆಚ್ಚು ಜನರು ಇನ್ನಾದರೂ ನಮ್ಮ ಹಣ ಸಿಗುತ್ತಾ ಅನ್ನೋ ನಿರೀಕ್ಷೆ ಇದೆ. ಇನ್ನಾದರೂ ಪೊಲೀಸರು ಖತರ್ನಾಕ್ ಸಚಿನ್ ಅನ್ನ ಬಂಧಿಸಿ ಹಣ ಕಳೆದುಕೊಂಡವರಿಗೆ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಹಣ ಕಳೆದುಕೊಂಡು ಮೋಸ ಹೋದವರೊಂದಿಗೆ ಸಭೆ ಮಾಡ್ತೀನಿ ಅಂತ ಸಚಿನ್ ನಾಯಕ್ ಹೇಳಿದ್ದ. ಆದರೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆಗ್ತಿದ್ದಂಗೆ ಆತ ತನ್ನ ಮಾತನ್ನು ಉಲ್ಟಾ ಹೊಡೆದು ಆತನನ್ನು ನಂಬಿ ಹಣ ಹಾಕಿದಂಥವರು ಹಣ ಸಿಗಬಹುದು ಅಂತ ಕಚೇರಿಯ ಮುಂದೆ ಬಂದಂಥವರಿಗೆ ನಿರಾಸೆಯಾಗಿದೆ. ಮುಂದೆ ಇನ್ನು ಮುಂದೆಯೂ ಕೂಡ ಕಾನೂನು ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಅನ್ನೋದು ಹಣ ಕಳೆದುಕೊಂಡವರಂತಹ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು.